ಮಂಗಳೂರಿನ ದೇರಳಕಟ್ಟೆಯ ಫಾದರ್ ಮುಲ್ಲಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಹಾಗೂ ಫೊರೆನ್ಸಿಕ್ ಮೆಡಿಸಿನ್ ಮತ್ತು ಟಾಕ್ಸಿಯಾಲಜಿ ವತಿಯಿಂದ ಡಾಕ್ಟರ್ಸ್ ಡೇ ಕ್ವೆಸ್ಟ್ 2018 ಆಯೋಜಿಸಲಾಗಿತ್ತು. ಮಂಗಳೂರಿನ ಕಂಕನಾಡಿ ಫಾದರ್ ಮುಲ್ಲಸ್ ಡೆನಿಸಿಯಲ್ಸ್ ಬಾಂಗಣದಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಹಾಗೂ ಫೊರೆನ್ಸಿಕ್ ಮೆಡಿಸಿನ್ ಮತ್ತು ಟಾಕ್ಸಿಯಾಲಜಿ ವತಿಯಿಂದ ವೈದ್ಯಕೀಯ ದಾಖಲೆಗಳು ಮತ್ತು ಅದರ ಕಾನೂನು ಅಂಶಗಳ ಕುರಿತು ಕಾರ್ಯಾಗಾರವನ್ನ ಆಯೋಜಿಸಲಾಗಿದ್ದು ಇದರ ಉದ್ಘಾಟನೆಯನ್ನ ಮಂಗಳೂರು ದಕ್ಷಿಣ ಸಹಾಯಕ ಪೊಲೀಸ್ ಆಯುಕ್ತರಾದ ರಾಮರಾವ್ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ಬಲಿಯಾಗಬಾರದು, ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ವಹಿಸಿಕೊಳ್ಳಲಾಗುತ್ತಿದೆ, ಇದರ ಬಗ್ಗೆ ಮಾಹಿತಿ ಇದ್ದರೆ ತಕ್ಷಣವೇ ಸ್ಥಳೀಯ ಪೊಲೀಸ್ ಠಾಣೆಯ ಗಮನಕ್ಕೆ ತರುವ ಕೆಲಸ ಮಾಡಬೇಕು ಎಂದರು. ಇದು ಡಾಕ್ಟರ್ ಜನರಲ್ಲಿ ನಾವು ಫೋರೆನ್ಸಿಕ್ ಮೆಡಿಸಿನ್ ಡಾಕ್ಟರ್ ಇಂತಹ ಕೇಸಲ್ಲಿ ನಾವು ಕಂಟಿನ್ಯೂ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ಫೋರೆನ್ಸಿಕ್ ಮೆಡಿಸಿನ್ ಡಾಕ್ಟರ್ಸ್. ಅದರಲ್ಲಿ ನಮಗೆ ದಿನಗಟ್ಟೆಯಲ್ಲಿ ನಮ್ಮಲ್ಲಿ ದಿನಗಟ್ಟೆಯಲ್ಲಿ ಇದ್ದಾರೆ, ನಿಮ್ಮ ಫಾದರ್ ಮುಲ್ಲರಲ್ಲಿ ಡಾಕ್ಟರ್ ಉದಯ್ ಇದ್ದಾರೆ, ಅವರು ನಮಗೆ ಒಳ್ಳೆಯ ಸಜೆಷನ್ ಕೊಡ್ತಾ ಇದ್ದಾರೆ. ಸೆಲ್ಫ್ ಇನ್ಫ್ಲೇಟೆಡ್ ಇಂಜುರೀಸ್ ಇರ್ತದೆ, ಇಂಜುರಿ ಯಾವ ಟೈಪ್ ಇಂಜುರೀಸ್ ಅದನ್ನು ನಮಗೆ ಕೊಡ್ತಾ ಇರ್ತಾರೆ. ಇದ್ರ ಬಗ್ಗೆ ನಾವು ಕೇಸ್ ಬಿಲ್ಡಪ್ ಮಾಡ್ತೀವಿ. ಕೇಸ್ ಬಿಲ್ಡಪ್ ಮಾಡಿ ಚಾರ್ಜ್ ಶೀಟ್ ಮಾಡುವಾಗ, ಕೋರ್ಟಲ್ಲಿ ಚಾರ್ಜ್ ಶೀಟ್ ಮಾಡುವಾಗ, ಬಳಿಕ ಸಂಸ್ಥೆಯ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಕೊಯಿಲೋ ಮಾತನಾಡಿ, ಇದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ, ಗುಣಮಟ್ಟದ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ ಎಂದು ತಿಳಿಸಿದರು. They give hands-on experience, therefore give keen attention, sharpen your brains, keep your minds alert and learn from these experts so that you also get a lot of experience, because it is said experience is the best teacher. And with this, today's program will certainly go on well. I would like to mention to our ACP, after his taking up, he has addressed the student body, he said fraternity, and number of problems, especially students in which they are part of. ಈ ವೇಳೆ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ವಿನ್ಸೆಂಟ್ ವಿನೋದ್ ಸಲ್ಡಾನ, ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರಾದ ಶಿವಪ್ರಸಾದ್, ಸಂಘಟನಾ ಕಾರ್ಯದರ್ಶಿ ಮಡೋರ್ನ ಜೋಸೆಫ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರ್, ವಿ4 ನ್ಯೂಸ್, 24/7 ಮಂಗಳೂರು.